ವಿಧಾನಸೌಧದಲ್ಲಿ ಸಂಸದ ಮುನಿಸ್ವಾಮಿ ಸ್ಪೀಕರ್ ಭೇಟಿ ವಿಚಾರಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಅವರು, ಸಂಸದ ಮುನಿಸ್ವಾಮಿ ಹೊಸಬರು, ಸಂಸತ್ತಿನಲ್ಲಿ ಏನು ಕೇಳಬೇಕು, ಯಾವ ಪ್ರಶ್ನೆ ಹಾಕಬೇಕು ಅಂತ ಹೇಳಿದ್ದೇನೆ. ಅವರು ಹೊಸಬರಾದ್ದರಿಂದ ಸಲಹೆ ಕೊಟ್ಟಿದ್ದೇನೆ ಅಷ್ಟೇ, ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂದ್ರು. ಅಲ್ಲದೆ ಅವರು ನಮ್ಮ ಕ್ಷೇತ್ರದವರು, ಕ್ಷೇತ್ರದ ಹಲವು ಕೆಲಸ ಬಗ್ಗೆ ಸಲಹೆಗಳನ್ನು ನೀಡಿದ್ದೇನೆ. ನಾನು ಸ್ಪೀಕರ್ ಆಗಿದ್ದರಿಂದ ಅವರಲ್ಲಿಗೆ ಹೋಗಲು ಅವಕಾಶವಿಲ್ಲ, ಹೀಗಾಗಿ ಅವರನ್ನೇ ಆಹ್ವಾನಿಸಿದ್ದೆ ಅಂತ ಹೇಳಿದ್ದಾರೆ. ಸುಳ್ಳು ನಾ ಪತ್ರವಾದಿಲ್ಲ, ಸಿಎಂ ಮತ್ತೆ ಸಿದ್ದರಾಮಯ್ಯ ಇಬ್ಬರಿಗೂ ಬರೆದಿಲ್ಲ, ನಾನು ಬರೆದಿಲ್ಲ, ಇಬ್ಬರಿಗೂ ಬರೆದಿಲ್ಲ. ಏನು ಯಾಕೆ ಜನ ಐ ಡೋಂಟ್ ನೋ ವೈ ಪೀಪಲ್ ಇಮ್ಯಾಜಿನ್ ಆಲ್ ದಿಸ್. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಕೊಠಡಿಯಲ್ಲಿ ಇವತ್ತು ಸಿದ್ದರಾಮಯ್ಯನವ್ರ ಜೊತೆಗೂ 4-5 ದಿವಸದ ಕೆಳಗೆ ಮಾತಾಡಿದ್ದೇವೆ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅವ್ರ ಜೊತೆಗೂ ನಾನು ಕೂತ್ಕೊಳ್ಳೋಕ್ಕಾಗಿರಲಿಲ್ಲ. ಸುಮಾರು 2-2.5 ಗಂಟೆ ಕೂತ್ಕೊಂಡು ಲೋಕಾಭಿರಾಮವಾಗಿ ಎಲ್ಲ ಚರ್ಚೆ ಮಾಡಿದ್ವಿ, ಊಟ ಮಾಡಿದ್ವಿ ಜೊತೆಗೆ. ಸಿ, ನಾವು ಸ್ನೇಹಿತರು. ನನ್ನನ್ನು ಈ ಸ್ಥಾನದಲ್ಲಿ ಕೂಡಿಸಿದ್ರೆ ನಾನೆಲ್ಲೂ ಹೋಗೋಕ್ಕಾಗಲ್ಲ. ಸಿ ಎಮ್ ಅವರು ಬಂದಿದ್ದರು, ಮಾತಾಡ್ತೀವಿ, ಏನು ತಪ್ಪೇನಿಲ್ವಲ್ಲ. ಬಟ್ ಬೇರೆ ಏನೂ ಮಾತಾಡೋದಿಲ್ಲ. ಲೋಕಾಭಿರಾಮ ಏನು ಹಿಂಗಾಯ್ತಲ್ಲ ಅಂತ ಅಂದ್ಕೊಂಡಿರ್ತೀವಿ, ಹೌದು ಹಿಂಗೆ ಆಗೋಯ್ತು ಅಂತ ನೋಡಿ ಅಷ್ಟೇ. ಊಟ ಚೆನ್ನಾಗಿ ಮಾಡಿ ಎದ್ದು ಬಂದ್ವಿ ಅಷ್ಟೇ, ಅದಕ್ಕಿಂತ ಹೆಚ್ಚು. ಸಂಸದರು ಬಂದಿದ್ರು ಈಗ ಜಸ್ಟ್, ಹೌದು, ನನ್ನ ಕ್ಷೇತ್ರದವರು, ಗೌರವ ತೋರಿಸೋದಕ್ಕೆ ಬಂದರು, ಪ್ರೀತಿಯಿಂದ ಮಾತಾಡಿದ್ದೀನಿ, ಚೆನ್ನಾಗಿ ಕೆಲಸ ಮಾಡಪ್ಪ, ಒಳ್ಳೆ ಹೆಸರು ತಗೋ ಅಂತ ಹೇಳಿದ್ದೀನಿ. ಪಾರ್ಲಿಮೆಂಟಲ್ಲಿ ಹೇಗಿರಬೇಕು, ಏನು ಪ್ರಶ್ನೆಗಳು ಕೇಳಬೇಕು, ಹೌಸ್ಗೆ ಆಬ್ಸೆಂಟ್ ಆಗಬಾರ್ದು, ಕರ್ನಾಟಕ ಭವನದಲ್ಲಿ ಒಂದು ಸೆಲ್ ಇರುತ್ತಪ್ಪ, ಅವರ ಅಸಿಸ್ಟೆನ್ಸ್ ಎಲ್ಲ ತಗೊಳ್ಬೇಕು, ನಮ್ಮ ಕ್ಷೇತ್ರದ ಏನೇನು ಸಮಸ್ಯೆಗಳಿರುತ್ತೆ ಅವನ್ನೆಲ್ಲ ನೀನು ಮಾಡಬೇಕಪ್ಪ ಅಂತ ಹೇಳಿದ್ದೀನಿ.